ಎಸ್ ಸಿ ಎಸ್ ಟಿಗಳಿಗೆ ಸರಿಯಾದ ವರ್ಕ್ ಮಾಡ್ಕೊಡ್ಲಿಲ್ಲ ಬದಲಾವಣೆ ಮಾಡಲೇಬೇಕು ಸರ್ ಬದಲಾವಣೆ ಮಾಡಲೇಬೇಕು ಜನಕ್ಕೆ ಹೇಗಿದೆ ಸರ್ ಎಲ್ಲ ನಾವ್ಯಾಕೆ ಸರ್ ನಮ್ಗೆ ನುಚ್ಚಿಡ್ದಿದೆ ಸುಮ್ ಸುಮ್ಮನೆ ಪೊಲೀಸ್ ಅವ್ರ ಜೊತೆ ಅಪೋಸ್ ಹಾಕೊಳ್ಳೋಕೆ ಇವೆಲ್ಲ ರಸ್ತೆ ಲೈಟ್ ಕಂಬ ಎಲ್ಲ ಮಾಡಿದಾರೆ ಮುರುಗೇಶ್ ನಿರಾಣೆ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ನಾವೀಗ ಮಸ್ತ್ ಮಗ ಡಾಟ್ ಕಾಮ್ನ ಈ ಜನಮತ ಯಾತ್ರೆಯ ಪಯಣದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಇದು ಮುರುಗೇಶ್ ನಿರಾಣಿಯವರು ಪ್ರತಿನಿಧಿಸುವ ಕ್ಷೇತ್ರ 2004-08 ಅವರು ಗೆದ್ದಿದ್ರು 13 ರಲ್ಲಿ ಮುರುಗೇಶ್ ನಿರಾಣಿ ಸೋತಿದ್ರು 18 ರಲ್ಲಿ ಮತ್ತೆ ಮುರುಗೇಶ್ ನಿರಾಣಿ ಗೆದ್ದಿದ್ರು ಆದರೆ ಮತಗಳ ಅಂತರ ಕಾಂಗ್ರೆಸ್ಗೂ ಮತ್ತೆ ಅವರಿಗೆ ಕೇವಲ 5000 ಮತಗಳ ಅಂತರ ಇತ್ತು ಇವರು 85000 ತಗೊಂಡಿದ್ರು ಕಾಂಗ್ರೆಸ್ನವರು 80000 ತಗೊಂಡಿದ್ರು ಲಾಸ್ಟ್ ಟೈಮ್ ಕಾಂಗ್ರೆಸ್ ಜಗದೀಶ್ ತಮ್ಮನಗೌಡ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು ಈ ಸಲ ಟಿಕೆಟ್ ಚೇಂಜ್ ಮಾಡಿದೆ ಜೆಟಿ ಪಾಟೀಲ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ ಈ ಸಲ ಸ್ಪರ್ಧೆ ಹೇಗಿದೆ ಅಂತ ನಾವು ಜನರ ಹತ್ರ ಕೇಳ್ತಾ ಹೋಗೋಣ ಶಾಸಕರಾಗಿ ಮಂತ್ರಿಯಾಗಿ ಮುರುಗೇಶ್ ನಿರಾಣಿ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಈ ಸಲ ಬದಲಾವಣೆಯ ಚಾನ್ಸಸ್ ಏನಾದರೂ ಇದೆಯಾ ಅಥವಾ ಮತ್ತೆ ಅವರಿಗೆ ಅವಕಾಶ ಕೊಡೋಕೆ ಮತದಾರರು ಯೋಚನೆ ಮಾಡ್ತಿದ್ದಾರಾ ಅವರ ಇಶ್ಯೂಸ್ ಏನು ಎಲ್ಲವನ್ನ ಕೂಡ ಕೇಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ विचार नडक मेन पार्टी कड़ी कड़ी भ्रष्टाचार निर्मूल के हो जनसाम घनते गौरव बदकुंद बदकु प्रतियो ये डिपार्टमेंटल हूँ लंच मुक्त केस कार्य जनसाम हक नेर बट इलाति धर्म मेल राजण नड़ीवंत पैस्थिली ಎಸ್ಪೆಷಲಿ ಈ ರೀತಿಯ ಒಂದು ರೂರಲ್ ಕಾನ್ಸ್ಟಿಟ್ಯೂಯೆನ್ಸಿಸ್ ಅಲ್ಲೆಲ್ಲ ನಿಮಗೆ ಇದನ್ನೆಲ್ಲ ಹಿಡ್ಕೊಂಡು ಹೋದಾಗ ಜನರ ಪ್ರತಿಕ್ರಿಯೆ ಹಾನೆಸ್ಟ್ ಆಗಿ ಹೇಳಬೇಕು ಅಂದ್ರೆ ನಾವು ಗೆಲ್ತೀವಿ ಅನ್ನೋ ಮಟ್ಟಿಗೆ ರೆಸ್ಪಾನ್ಸಸ್ ಇದೆ 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 ಸಾಕಷ್ಟು ಪರಿಣ ಎಲ್ಲ ಪ್ರಜ್ಞಾವಿತ ಜನ ಇದ್ದಾರೆ ಸರ್ ಇವಾಗ ಅಗ್ದಿ ಏನು ಒಳ್ಳೆ ರೆಸ್ಪಾನ್ಸ್ ಇದೆ ರೀ ಇನ್ನೂ ಸ್ವಲ್ಪ ದಿವಸ ಹೋಗ್ಬೋದು ರೀ ಅಷ್ಟೇ ಆದ್ರೆ ಮುಂದಿನ ಕಾಲಮಾನದೊಳಗೆ ನಾವು ಯಶಸ್ವಿ ಆಕಿ ಅನ್ನೋದು ನಮಗೆ ಗ್ಯಾರಂಟಿ ಸರ್ ನಿಮ್ಮ ಹೆಸರು ಕ್ಯಾಂಡಿಡೇಟ್ ಇಲ್ಲ ಹೌದು ಸರ್ ನಿಮ್ಮ ಹೆಸರು ಬಸ್ಲಿಂಗಯ್ಯರ್ ಸರ್ ಹೆಂಗೆ ಕ್ಯಾಂಡಿಡೇಟ್ ಆಯ್ಕೆ ಹೆಂಗಾಯ್ತು ನಿಮ್ಮದಿಲ್ಲಿ ಯಾವ ಥರ ಪ್ರೊಸೀಜರ್ ಇತ್ತು ನಮ್ಮಲ್ಲಿ ಬೆಂಗಳೂರಲ್ಲಿ ಇಂಟರ್ವ್ಯೂ ತಗೊಂಡ್ರಿ ಸರ್ ಸಾಕಷ್ಟು ಅಲ್ಲಿ ಎಲ್ಲ ವಿಚಾರಣೆಗಳನ್ನು ಮಾಡ್ಕೊಂಡ್ರು ಯಾವ ಥರ ನೀವು ಮುಂದೆ ಹೋಗಬೇಕು ಯಾವ ಥರ ಹೋಗಬಾರ್ದು ಅನ್ನುವಂಥ ಎಲ್ಲ ಅವರ ಗೈಡೆನ್ಸ್ದಲ್ಲಿ ರವಿಕೃಷ್ಣ ರೆಡ್ಡಿಯವ್ರ ಗೈಡೆನ್ಸ್ದಲ್ಲಿ ಏನು ನಡೆದರೆ ಇವತ್ತಿನಿಂದ ಅವರ ಹೆಜ್ಜೆಜ್ಜೆನೂ ಅವ್ರ ಇದರಿಂದನೇ ಮಾಡ್ತಾರೆ ಸರ್ ಕಾರ್ಯಕರ್ತರು ಇದ್ದಾರಾ ನಿಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಸರ್ ಸಾಕಷ್ಟು ಜನ ಎಷ್ಟು ಜನ ಇದ್ದಾರೆ ನಮ್ಮ ಇಲ್ಲಿ ಬಿಳಿಗಿ ತಾಲೂಕದ 2000 ಜನ ಇದ್ದಾರೆ ಸರ್ 2000 ಜನ ಇದ್ದಾರೆ ಸರ್ चिंतने पक्ष रीतिया राजकारण अंत KRS बरते पक्ष JDS कांग्रेस बीजेपी बिट्रे KRS बरते आम आदमी पार्टी बरते प्रजाकीय बरते हेगे भिन्न विचारधारे नम पक्ष तत्व सिद्धांत बेरे ना जनसामान्यरल्ली ಯಾವ ರೀತಿ ಅಂತಂದ್ರೆ ನೀವು ಓಟು ಕೊಡಿ ನೋಟು ಕೊಡಿ ಅನ್ನೋ ಒಂದು ಮುಖಾಂತರ ಜನರಲ್ಲಿ ನಾವು ಹೋಗ್ತಾ ಇದ್ದೀವಿ ಯಾಕೆಪ್ಪ ಅಂತಂದ್ರೆ ಈ ಪಕ್ಷ ಜನರ ಮಾಲೀಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಮುಂದಿನ ದಿನಮಾನಗಳಲ್ಲಿ ಆ ಕ್ಷೇತ್ರದ MLAಗಳನ್ನ ಕೆಲಸ ಕಾರ್ಯಗಳನ್ನು ಮಾಡದೇ ಹೋದ್ರೆ ಕತ್ತಿನ ಪಟ್ಟಿ ಹಿಡಿದು ಕೇಳುವಂತ ಒಂದು ಎದೆಗಾರಿಕೆಯಲ್ಲಿ ಜನಸಾಮಾನ್ಯರಲ್ಲಿ ಬೆಳಿಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮ ಪಕ್ಷ ಈ ರೀತಿ ಕೆಲಸ ಮಾಡ್ತಾ ಇದೆ ಈ ಸಲ ಹೆಂಗಿದೆ ಯಾರಿಗೆ ಯಾರಿಗೆ ಜಾಸ್ತಿ ಸಪೋರ್ಟ್ ಕಾಣಿಸ್ತಾ ಇದೆ ನಿರಾಣಿಯವರಿಗಾ ಕಾಂಗ್ರೆಸ್ನವರಿಗಾ ಬರ್ತಾರೆ ಯಾರು ನಿರಾಣಿ ಅವರು ಮತ್ತೆ ಬಹಳ ಸ್ಪರ್ಧೆ ಇದೆ ಅಂತ ಹೇಳ್ತಾರಲ್ಲ ಕೆಲವರು ಹಂಗ ಹೇಳ್ತಾರೆ ಎಲ್ಲ ಕಡೆ ಹಂಗ ಹೇಳ್ತಾರೆ ಅವ್ರು ಅವರು ನಮ್ಮ ನಾ ಹೇಳೋರು ಬರ್ತಾರೆ ಮುರುಗೇಶ್ ನಿರಾಣಿ ಅವರು ಕೆಲಸ ಅಭಿವೃದ್ಧಿ ಮಾಡ್ರಲ್ಲ ಶಾಸಕರಾಗಿ ಮಂತ್ರಿಯಾಗಿ ನಿರೀಕ್ಷೆಗೆ ತಕ್ಕಷ್ಟು ಫಂಡ್ ಎಲ್ಲ ತಂದು ಕೆಲಸ ಮಾಡಿದ್ದಾರೆ ಮಾಡ್ಯಾರಲ್ಲ ಇದೆಲ್ಲ ಯಾರು ಮಾಡ್ಸಿದ್ರು ತಾಲೂಕು ಆಡಳಿತ ಸೌಧ ಇಲ್ಲ ನಿರಾಣಿ ಸಾಹೇಬ್ ಮಾಡ್ತಾರೆ ನಿರಾಣಿ ಅವ್ರ ಟೈಮ್ನಲ್ಲೇ ಆಗಿರೋದು ಮುಂಚೆ ಇರಲಿಲ್ಲ ಅದು ಮುಂಚೆ ಬಂಡ್ರಿ ಬಾಳೆ ದೀಪು ಇವೆಲ್ಲ ರಸ್ತೆ ಬಾಳಿ ಲೈಟ್ ಕಂಬ ಎಲ್ಲ ಮಾಡಿದಾರೆ ಮುರುಗೇಶ್ ನಿರಾಣೆ ಓಕೆ ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಆಗಿದೆ ರಗಡೆ ಆಗಿದೆ ನೀರಾವರಿ ನೀರಾವರಿ ಶೌಚಾಲಯ ಮನೆ ಎಲ್ಲ ಎಲ್ಲ ಆಗಿದೆ ಖುಷಿ ಇದೆ ಖುಷಿ ಏನು ಸರ್ ಈ ಸಲ ಎಲ್ಲ ಕೋವಿಡ್ದಾಗೆಲ್ಲ ನಾವು ಅನುಭವಿಸಿದ್ದೀವಿ
ಯಾರು ಬಂದು ಬರಲಿಲ್ಲ, ಕಿಟ್ನು ಕೊಡಲಿಲ್ಲ. ಅದ್ರ ಪರಿಸ್ಥಿತಿ ಭಾಳ ಗಂಭೀರ ಆಗಿತ್ತು. ಬಟ್ ಇವಾಗಲೇ ಈಗ ಬಂದ ಕೇಸಿಂದ ನಮಗಾಕಿ ಓಟು ಅಂತಿದ್ದಾರೆ. ಆದ್ರೆ ಜನದ ಸೇವಾ ಮಾಡೋದು ಅವ್ರ ಕರ್ತವ್ಯ ಇರುತ್ತೆ. ಬಟ್ ಅವರು ಆವಾಗ ಮಾಡಲಿಲ್ಲ ಸರ್. ಸೊ ಈ ಸಲ ಬದಲಾವಣೆ ಇದೆಯಾ? ಬದಲಾವಣೆ ಮಾಡಲೇಬೇಕು ಸರ್. ಬದಲಾವಣೆ ಮಾಡಲೇಬೇಕು. ಜನಕ್ಕೆ ಹೇಗಿದೆ ಸರ್ ಎಲ್ಲ? ಆಗಿಲ್ಲ ಅಂದ್ರೆ ಮಾಡ್ಯಾರ, ಅವ್ರ ಕೆಲಸ ಮಾಡ್ಯಾರ. ಅದು ಮಂಡಿ ಮಾ ಭಾಳ ಐತೆ ಕಾಂಗ್ರೆಸ್ ಸರ್. ಕಾಂಗ್ರೆಸ್ ಮಂಡಿ ತಲೆ ಭಾಳ ಐತೆ ಸರ್. ಏನೇನು ಕಾಂಗ್ರೆಸ್ದು ಹವಾ ಭಾಳ ಐತೆ ಸರ್. ಹವಾ ಭಾಳ ಇದೆಯಾ? ಯಾಕೆ ಏನೋ ಹಿಂಗ ಕಾರಣ ಏನು ಅಂತ ಅಂದ್ರೆ ಜಾತಿ ಧರ್ಮ ನೋಡಿ ಓಟ್ ಹಾಕ್ತಾರಾ? ಹೆಂಗೆ ಜಾತಿ ನಡೆಯುತ್ತೆ ಇಲ್ಲಿ? ಜಾತಿ ಹೆಂಗೆ ಯಾವ ಥರ ನಡೆಯುತ್ತೆ? ಯಾರ್ಯಾರು ಯಾರ್ಯಾರು ಓಟ್ ಹಾಕ್ತಾರೆ ಜಾಸ್ತಿ? ಜಾಸ್ತಿ ಅದೇ ಅವ್ರವ್ರ ಇದ್ರ ಮ್ಯಾಗ ಹಾಕ್ತಾರೆ. ಹಾಂ ಹಾಂ. ಒಟ್ನಲ್ಲಿ ಜಾತಿ ಜೋರಾಗಿ ನಡೆಯುತ್ತೆ ಇಲ್ಲಿ. ಹಾಂ ಸರ್. ನಿಮ್ಮ ಹೆಸರು? ಆನಂದ್ ಅಂತ. ಹೇಳಿ, ನೀವು ಕೆ ಆರ್ ಎಸ್ನಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದೀರಿ? ಬದಾಮಿ ಮತಕ್ಷೇತ್ರಕ್ಕೆ ನಾನು ಕೂಡ ಅಭ್ಯರ್ಥಿಯಾಗಿ ಅಭ್ಯರ್ಥಿಯಾಗಿದೆ ಬದಾಮಿಯಲ್ಲಿ. ಹೌದು. ಓಕೆ, ಹೇಗಿದೆ ಅಲ್ಲಿ ಸರಿ? ಅಲ್ಲಿ ಕೂಡ ಚೆನ್ನಾಗಿದೆ. ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಸಾಕಷ್ಟು ರೀತಿಯಿಂದನೂ ಕೂಡ ಕೆಲಸ ಮಾಡ್ತಿದ್ದಾರೆ, ಅದ್ಭುತವಾಗಿದೆ. ಬದಾಮಿಯಲ್ಲಿ ಇವರು ಸಿದ್ದರಾಮಯ್ಯ ಅವರು ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ. ಈಗ ಅವ್ರವ್ರ ಕ್ಷೇತ್ರ ಕೆಲಸ ಮಾಡಿದಾರ? ಮಾಡಿದ್ದಾರೆ ಅಂತ ಹೇಳ್ಬೋದು. 5 ವರ್ಷ ಅವ್ರು ಇದ್ರಲ್ಲ, ಈಗ ಅವರು ಸ್ಪರ್ಧೆ ಮಾಡ್ತಿಲ್ಲ, ದೂರ ಆಯಿತು ಅಂತ ಹೇಳಿ ಸ್ಪರ್ಧೆ ಮಾಡ್ತಿಲ್ಲ. ಬಟ್ ಇದ್ದ 5 ವರ್ಷ ಜನರಿಗೆ ಸಿಗ್ತಾ ಇದ್ರ, ಕೆಲಸ ಕಾರ್ಯಗಳಾಗಿದಾವ, ಖುಷಿ ಇದೆಯಾ? ಇನ್ನೂ ಆಗಿಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ಅವ್ರವ್ರ ಪಕ್ಷಗಳಲ್ಲೇ ಅವರು ಹೋಪ್ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತಲ್ವಾ? ಹೀಗಾಗಿ ನಮ್ಮ ಪಕ್ಷದ ಬಗ್ಗೆ ನಮಗೆ ಗೌರವ ಯಾವ ರೀತಿ ಇದೆ ಅಂತಂದರೆ, ನೀವು ಸಾಕಷ್ಟು ನೋಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ ಆಲ್ರೆಡಿ JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, ಯಾವುದೇ ಒಂದು ಭ್ರಷ್ಟಾಚಾರವನ್ನು ತಡೆಗಟ್ಟಿಲ್ಲ. ಯಾವ ರೀತಿ ಅಂತಂದರೆ, ನನ್ನ ಪ್ರಕಾರ ಹೇಳಬೇಕಂದ್ರೆ ನಮ್ಮ KRS ಪಕ್ಷ ನೀವು ನೋಡ್ಬೋದು, ರವಿಕೃಷ್ಣಾರೆಡ್ಡಿ ಅವರು ನೇರವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಬೇಕಾದ್ರೆ ನೇರವಾಗಿ ಭ್ರಷ್ಟಾಚಾರವನ್ನು ಜನರಿಗೆ ತೋರಿಸಿದ್ದಾರೆ. ಸೊ ಮತ್ತೆ KRS ಪಾರ್ಟಿ ಅಂದ ತಕ್ಷಣ ಪೊಲೀಸರ ಜೊತೆ ಗಲಾಟೆ ಮಾಡೋ ಪಾರ್ಟಿ ಅಂತ ಹೇಳ್ತಾರಲ್ಲ. ಪೊಲೀಸ್ ಜೊತೆ ನೋಡಿ ಸರ್, ನೀವು ಯಾಕಂಗೆ ಒಂದು ಮತ ಯಾಕೆ ಸಂಘರ್ಷ ನಿಮಗೂ ಪೊಲೀಸರಿಗೂ ಭಾಳ? ಯಾಕಂತ ಅದನ್ನು ಹೇಳ್ಬಿಡ್ತೀನಿ ಕೇಳಿ ಸರ್. ನೀವು ಚೆನ್ನಾಗಿ ನಮ್ಗೆ ರೆಸ್ಪೆಕ್ಟ್ ಕೊಟ್ಟರೆ, ನೀವು ಚೆನ್ನಾಗಿ ಜನಸಾಮಾನ್ಯರಿಗೆ ರೆಸ್ಪೆಕ್ಟ್ ಕೊಟ್ಟರೆ ನಾವ್ಯಾಕೆ ಸರ್ ನಮಗೆ ನುಚ್ಚಿಡ್ದಿದೆ ಸುಮ್ಮನೆ ಪೊಲೀಸವ್ರ ಜೊತೆ ಅಪೋಸ್ ಹಾಕೊಳಕ್ಕೆ? ಈಗ ಒಬ್ಬ ಹಳ್ಳಿಯವ್ರು ಬರಲಿ ಏನೇ ಬರಲಿ 12 ರೂಲ್ಸ್ ಯಾಕೆ ಮಾಡು? ಹೌದಲ್ವಾ? ಈಗ ತಾವು ಜನರಕ್ಷಕರು, ಆರಕ್ಷಕರು, ರಕ್ಷಣೆ ಮಾಡ್ಬೋದು, ಅವ್ರ ಕರ್ತವ್ಯ ಇರುತ್ತೆ. ಅದನ್ನ ಬಿಟ್ಟು ಈಗ ಯಾರೊಬ್ಬರು ಕಾಮನ್ ವ್ಯಕ್ತಿಗಳಿಗೆ ಅವ್ರಿಗೆ ಇವರು ಶೋಷಣೆ ಮಾಡಿದ್ರೆ ಹೆಂಗೆ? ಹೀಗಾಗಿ ನೇರವಾಗಿ ಸಾಕಷ್ಟು ನಮ್ಮ KRS ಪಕ್ಷದಿಂದ ನೇರವಾಗಿ ಲೈವ್ದಲ್ಲೇ ತೋರಿಸಿದೀವಲ್ಲ ಭ್ರಷ್ಟಾಚಾರ ಯಾವ ರೀತಿ ಅಂದರೆ, ಒಂದು ಅಂಗಡಿಗೆ ಹೋದ್ರೆ ಏನೇ ಒಂದು ಖರೀದಿ ಮಾಡಿಕೊಂಡ್ರೆ ಪಾಪ ಅವ್ನಿಗೆ ದುಡ್ಡು ಕೊಡಬೇಕು, ದುಡ್ಡು ಕಲ್ಲಾರದ ದಬ್ಬಳಿಕೆ ಮಾಡಿ ಹಂಗೆ ಹೋದರೆ ಅದನ್ನು ಲೈವಾಗೆ ತೋರಿಸಿದೆ. ಅವರೇ ಸಿಕ್ಕಾಕೊಂಡಿದಾರಲ್ಲ ಸರ್, ನೀವೇ ನೋಡ್ಬೋದಲ್ಲ. ಹೌದು ತಾನೇ? ಯಾಕೆ ನಮಗೆ ಪೊಲೀಸವ್ರಿಗೆ ಅವ್ರಿಗೆ ನಮಗೇನು ವೈಯಕ್ತಿಕ ದ್ವೇಷ ಇದೆ? ಇಲ್ಲ. ಅವ್ರು ಭ್ರಷ್ಟಾಚಾರ ಮಾಡೋದನ್ನು ನಾವು ನೇರವಾಗಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ತೋರಿಸ್ತೇವೆ. ಅದಕ್ಕೆ ಅದನ್ನೆಲ್ಲ KRS ಪಕ್ಷದವರು ಪೊಲೀಸವ್ರ ಮೇಲೆ ದೌರ್ಜನ್ಯ, ಪೊಲೀಸವ್ರ ಜೊತೆ ಅಪೋಸ್. KRS ಅಂದ ತಕ್ಷಣ ಹಳದಿ ಶರ್ಟ್ನವರು ಪೊಲೀಸ್ ಜೊತೆ ಸಂಘರ್ಷ ನಡೀತಾ ಇರುತ್ತೆ, ಅದೇ ಯಾವಾಗಲೂ ಬರ್ತಾ ಇರುತ್ತಲ್ಲ. ಈಗ ನೋಡಿ ಸರ್, ಒಂದು ಮಾತು ಹೇಳಿ, ನಾವು ಇನ್ನೊಬ್ರಿಗೆ ಯಾವ ರೀತಿಯಿಂದ ರೆಸ್ಪೆಕ್ಟಬಲ್ ಕೊಟ್ಟಿವಿ ಅಂದರೆ ಅವ್ರು ನಮ್ಗೆ ಚೆನ್ನಾಗಿ ಕೊಡ್ತಾರೆ. ಈಗ ನಾವು ಹಂಗೆ ಲೋ ಅಂತ ಮಾತಾಡಿದ್ರೆ ಅವ್ನು ನಮ್ಗೆ ಕೊಡ್ತಾರೆ, ಹಣ ಅಂತ ಮಾತಾಡಿದ್ರೆ ಅವ್ರ ರೆಸ್ಪೆಕ್ಟ್, ಹೌದಲ್ವಾ? ಅಂಥದ್ರೊಳಗಡೆ ಈಗ ಜನರ ಪರಿಸ್ಥಿತಿ ಯಾವ ಲೆಕ್ಕದಲ್ಲಿದೆ, JCB ಪಕ್ಷಗಳು ಯಾವ ರೀತಿಯಾಗಿದೆ, ಹೌದಲ್ವಾ? ಸಾಕಷ್ಟು ಈಗ BJP ಬಂದಮೇಲೆ ಅಂತ GST, ಹಿಂದಕ್ಕೆ ಇರುವಂಥ ಗ್ಯಾಸ್ ಸಿಲಿಂಡರ್ ರೇಟ್ಗಳು, ಈಗಿರುವಂಥ ಗ್ಯಾಸ್ ಸಿಲಿಂಡರ್, ಬಡ್ರು ಬದುಕಬೇಕಂದ್ರೆ ನಾವು ಬಡ್ರಿಂದ 5 ವೋಟ್ ಹಾಕೋಕೆ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಕೈಕಾಲು ಬಿದ್ದು ವೋಟ್ ಆದ ನಂತರ ಗೆದ್ದು ಬಂದ ನಂತರ 5 ವರ್ಷ ಅವ್ರನ್ನ ತಿರುಗಿ ನೋಡಲಿಲ್ಲ ಅಂದರೆ ಹೆಂಗೆ? ಸರ್, ನಂದು ಪ್ರಕಾಶ್ ಮಹಾರಾಜ್ನವ್ರು ಅಂತೇಳಿ ಸಾಕಿನ ರೊಳ್ಳಿ ಸರ್. ಪ್ರಕಾಶ್ ಮಹಾರಾಜ್, ನಿಮಗೇನು ಅನಿಸುತ್ತೆ ಬೆಳಗ್ಗೆ ಬಗ್ಗೆ? ನಾನು ಬೆಳಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಈಗಾಗಲೇ ನಮ್ಮ ನಿರಾಣಿ ಸಾಹೇಬರು ಮೂರು ಬಾರಿ ಸಚಿವರಾದರು. ಕೆಲವೊಂದು SC ST ಗಳಿಗೆ ಸರಿಯಾದ ವರ್ಕ್ ಮಾಡಿಕೊಡಲಿಲ್ಲ. ಏನೇನು ಮಾಡಿಕೊಡಲಿಲ್ಲ? ದೇವಾಲಯಗಳಿಗೆ ಮುಜರಾಯಿ ಇಲಾಖೆಯಿಂದಾಗಲಿ SC ST ST TSP ಹಾಗೂ SCPಯಿಂದ ಏನು ಮಾಡಿಕೊಡಲಿಲ್ಲ. ಬಟ್ ಈ ಸಲ ಬದಲಾಗತ್ತಾ? ಏನು ಯಾರು ಹೇಳಕ್ಕೆ ಬದಲಾಗೋದು ಏನೂ ಸ್ಪಷ್ಟತೆ ಇಲ್ಲ ನಿಮಗೆ? ನಮ್ಮ ಹೆಸರು ದಾವಲ್ ಸಾಬ್ ಅಂತ. ದಾವಲ್ ಸಾಬ್ ಅಂತ. ದಾವಲ್ ಸಾಬ್ ಅವರೇ, ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಂಗಿದೆ ನಿರಾಣಿ ವರ್ಸಸ್ GT ಪಾಟೀಲ್ ಫೈಟ್? ಈಗ ಮೋಸ್ಟ್ಲಿ ಎಲ್ಲ ಕಡೆನೂ ಈಗ ಕಾಂಗ್ರೆಸ್ನು ಸ್ವಲ್ಪ ಜಾಸ್ತಿ ಇದೆ ಅಂತ. ಕಾಂಗ್ರೆಸ್ ಜಾಸ್ತಿ ಇದೆ? ಹೌದು. ನಿರಾಣಿ ಅವರು ಅವ್ರದ್ದು ಇದೆ ಮೋಸ್ಟ್ಲಿ ಅವ್ರದ್ದು ಇದೆ ಅವ್ರದ್ದು ಇದೆ
ಯಾರು ಮುಂದಿದ್ದಾರೆ ರೇಸಲ್ಲಿ? ಜಿಟಿ ಪಾಟೀಲ್ ಯಾರೋ ಆಗ್ಲಿ ಸರ್, ಜಿಟಿ ಪಾಟೀಲ್ ತಾನೇ ಇರೋದಿ ಸರ್ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಅವ್ರು ಅವರೇ ಅಲ್ವಾ ಸರಿ. ಥರ್ಡ್ ರೇಸ್ ನೇ ಬಂದ್ರು ಜೆ ಡಿ ಎಸ್ ಆದ್ರೂ ಒಪ್ಕೊಂತೀವಿ. ನಮ್ಮ ನಿಷ್ಠಾವಂತ ಜನಸೇವೆ ಮಾಡ್ತಕ್ಕಂಥ ಒಬ್ಬ ಉಮೇದುವಾರಾಗಿ ಇಲ್ಲಿ ಬಂದು ಅವ್ರ ಆಯ್ಕೆಯಾಗಿ ಜನಪ್ರತಿನಿಧಿಯಾಗಿ ನಮ್ಮ ಬಿಳಗಿ ತಾಲೂಕಿನ ಸೇವೆ ಸಲ್ಲಿಸಿದರೆ ಸಾಕು ಸರ್. ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಲಾಸ್ಟ್ ಟೈಮ್ ತುಂಬ ಟೈಟ್ ಫೈಟ್ ಇತ್ತಿಲ್ಲಿ, 5,000 ಮತಗಳ ಅಂತರ ಅಷ್ಟೇ ಇತ್ತು ಸರ್. ಈ ಸಲ ಅದನ್ನು ಮೀರಿ ನಿಮ್ಮ ಪಕ್ಷ ನಂಬರ್ ಒನ್ ಬರುತ್ತೆ ಅಂತ ಅನ್ಸುತ್ತಾ ಅಥವಾ ಇದು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅನ್ಸುತ್ತಾ? ನಂಬರ್ ಒನ್ ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೇಳಿ ಜನರಿಗೆ ಇವತ್ತು ನಾವು ಮುಟ್ಟಿಸ್ತಾ ಇದ್ದೀವಿ, ಏನು ಈ ವ್ಯವಸ್ಥೆ ಏನಿದೆ ಇದು ವ್ಯವಸ್ಥೆಯನ್ನು ಸರಿ ಮಾಡ್ಬೇಕಂತ ನೀವು ಧ್ವನಿಯಾಗ್ರಿ, ಕೈ ಜೋಡಿಸ್ರಿ ಅಂತೇಳಿ ನಾವು ಈಗ ಹೇಳ್ತಾ ಇದ್ದೀವಿ. ಜನರ ಸ್ಪಂದನೂ ಕೂಡ ಆ ರೀತಿ ಇದೆ, ನಮಗೂ ಹೋಪ್ ಇದೆ. ಏನು ನಮ್ಮದು ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ಲಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವೀಗ ಏನೈತೆ ಫೈಟ್ ಮಾಡ್ತೀವಿ.